ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಸ್ವಪ್ನಾಸ್ ಟ್ಯುಟೋರಿಯಲ್ ಸೊ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಸಿಕ್ಸ್ತ್ ಸೆಮ್ ಬಿ ಕಾಮ್ನ ಅಸೆಸ್ಮೆಂಟ್ ಆಫ್ ಪರ್ಸನ್ಸ್ ಅದರ್ ದ್ಯಾನ್ ದಿ ಇಂಡಿವಿಜುವಲ್ ಫೈಲಿಂಗ್ ಐ ಟಿ ಆರ್ಸ್ ಅನ್ನೋ ಒಂದು ಸಬ್ಜೆಕ್ಟ್ನ ಮಾಡ್ತಿದ್ದೀನಿ ಸೊ ಈ ಒಂದು ಸಬ್ಜೆಕ್ಟ್ ಶಾರ್ಟ್ ಫಾರ್ಮಲ್ಲಿ ಹೇಳೋದಾದರೆ ಅಸೆಸ್ಮೆಂಟ್ ಎ ಓ ಪಿ ಅಂತಲೂ ಕರಿಬೋದು ಅಥವಾ ಐ ಟಿ ಆರ್ ಅಂತಲೂ ಹೇಳಿ ಕರಿಬೋದು ಸೊ ಈ ಒಂದು ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಚಾಪ್ಟರ್ ಒನ್ ಬಂದುಬಿಟ್ಟು ಅಸೆಸ್ಮೆಂಟ್ ಆಫ್ ಫರ್ಮ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಸೊ ಇದು ಪಾರ್ಟ್ ಒನ್ ವೀಡಿಯೋ ಆಗಿದೆ ಇನ್ನು ರಿಮೇನಿಂಗ್ ಪಾರ್ಟ್ಸ್ನ ನಾನು ಆದಷ್ಟು ಬೇಗನೆ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ಇಲ್ಲಿ ಫಸ್ಟ್ ನಾವು ಮೀನಿಂಗ್ ಆಫ್ ಫರ್ಮ್ ಅಂದರೆ ಏನು ಅಂತ ಹೇಳಿ ತಿಳ್ಕೊಬೇಕಾಗುತ್ತೆ ಆಲ್ ಪಾರ್ಟ್ನರ್ಸ್ ಫಾರ್ಮಿಂಗ್ ಅ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಆರ್ ಕಲೆಕ್ಟಿವ್ಲಿ ಕಾಲ್ಡ್ ಆಸ್ ಅ ಫಾರ್ಮ್ ಸೊ ಇಲ್ಲಿ ಫರ್ಮ್ ಅಂದರೆ ಏನು ಅಂದರೆ ಎಲ್ಲ ಪಾರ್ಟ್ನರ್ಸು ಒಟ್ಟಿಗೆ ಸೇರಿ ಒಂದು ಬಿಸ್ನೆಸ್ನ ಫಾರ್ಮ್ ಮಾಡಿ ಅಲ್ಲಿ ಒಂದು ಬಿಸ್ನೆಸ್ನ ಪಾರ್ಟ್ನರ್ಶಿಪ್ಪಲ್ಲಿ ರನ್ ಮಾಡಿದರೆ ಅದನ್ನ ನಾವು ಫರ್ಮ್ ಅಂತ ಹೇಳಿ ಕರಿತೀವಿ ಓಕೆನಾ ಇನ್ ಪಾರ್ಟ್ನರ್ಶಿಪ್ ಅಂದರೆ ಏನು ಅಂದರೆ ಡೆಫಿನೇಷನ್ ಆಫ್ ಪಾರ್ಟ್ನರ್ಶಿಪ್ನ ನಾವು ನೋಡೋದಾದ್ರೆ

ಮಾಡ್ತಾರೆ ಅಂದರೆ ಅಗ್ರಿ ಮಾಡ್ಕೊಂಡಿರ್ತಾರೆ ಪ್ರಾಫಿಟು ಮತ್ತು ಲಾಸಸ್ನ ನಾವು ಈಕ್ವಲ್ ಆಗಿ ಶೇರ್ ಮಾಡ್ಕೊಳ್ತೀವಿ ಅದರಲ್ಲಿ ಪಾರ್ಟ್ನರ್ಸಲ್ಲಿ ಎಲ್ಲರೂ ಬೇಕಾದ್ರೆ ಬಿಸ್ನೆಸ್ಸಲ್ಲಿ ಇನ್ವಾಲ್ವ್ ಆಗ್ಬೋದು ಅಥವಾ ಯಾರಾದರೂ ಒಬ್ಬರು ಒಂದು ಲೀಡರ್ಶಿಪ್ನ ತಗೊಂಡು ಆ ಒಂದು ಬಿಸ್ನೆಸ್ನು ಕೂಡ ರನ್ ಮಾಡ್ಬೋದು ಓಕೆನಾ ಅದು ನಮಗೆ ಡೆಫಿನೇಷನ್ ಆಫ್ ಪಾರ್ಟ್ನರ್ಶಿಪ್ ಆಗುತ್ತೆ ಇನ್ನು ಫೀಚರ್ಸ್ ಆಫ್ ಪಾರ್ಟ್ನರ್ಶಿಪ್ನ ನೋಡೋದಾದ್ರೆ ಪಾರ್ಟ್ನರ್ಶಿಪ್ ಅಂದಿದ ತಕ್ಷಣ ಏನೇನೆಲ್ಲ ಫೀಚರ್ಸ್ ಇರಬೇಕು ಅಂದರೆ ದೇರ್ ಮಸ್ಟ್ ಬಿ ಟೂ ಆರ್ ಮೋರ್ ಪರ್ಸನ್ಸ್ ಆಫ್ ಅ ಆಫ್ ಅ ಫರ್ಮ್ ಆ ಪಾರ್ಟ್ನರ್ಶಿಪ್ ಅಂದರೆ ಇವಾಗ ಪಾರ್ಟ್ನರ್ ಅಂತ ಅನಿಸ್ಕೊಳ್ಳೋದು ಯಾವಾಗ ಒಂದಿಬ್ರು ಜನರು ಟೂ ಮೆಂಬರ್ಸ್ ಅವರು ಇರಲೇಬೇಕಲ್ವಾ ಸೊ ಟೂ ಮೆಂಬರ್ಸ್ ಆರ್ ಮೋರ್ ದೆನ್ ದಟ್ ಇದ್ರೆ ಮಾತ್ರ ನಾವು ಅದನ್ನ ಪಾರ್ಟ್ನರ್ಶಿಪ್ ಅಂತ ಹೇಳಿ ಕರಿತೀವಿ ಸಿಂಗಲ್ ಪರ್ಸನ್ ಇದ್ರೆ ಅದನ್ನ ಪಾರ್ಟ್ನರ್ಶಿಪ್ ಅಂತ ಕರಿಯಲ್ಲ ಅದನ್ನ ನಾವು ಸೋಲ್ ಪ್ರೊಪ್ರೈಟರ್ಶಿಪ್ ಅಂತ ಹೇಳ್ತೀವಿ ಪಾರ್ಟ್ನರ್ಶಿಪ್ ಅಂದರೆ ಟೂ ಆರ್ ಮೋರ್ ಮೆಂಬರ್ಸ್ ಇರಬೇಕಾಗುತ್ತೆ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಪರ್ಸನ್ಸ್ ಇಸ್ ಟೆನ್ ಸಾರಿ ಮಿನಿಮಮ್ ನಂಬರ್ ಆಫ್ ಪರ್ಸನ್ಸ್ ಇಸ್ ಟೆನ್ ಆ್ಯಂಡ್ ಮ್ಯಾಕ್ಸಿ ಇನ್ ಬ್ಯಾಂಕಿಂಗ್ ಸೆಕ್ಟರ್ Business and 50 in any other business. So in the banking ali 10 and uh, on the business ali 50 members. Next to there must be an agreement. There must be an agreement between the persons to the firm. ಟು ಫಾರ್ಮ್ ಅ ಪಾರ್ಟ್ನರ್ಶಿಪ್ ಇವಾಗ ಪಾರ್ಟ್ನರ್ಶಿಪ್ ಮಾಡ್ತಿದ್ದಾರೆ ಅಂದರೆ ಇವಾಗ ಯಾರೋ ತಕ್ಷಣ ನಾವು ಪಾರ್ಟ್ನರ್ ಅಂತ ಹೇಳಿ ಎಕ್ಸೆಪ್ಟ್ ಮಾಡೋಕ್ಕಾಗಲ್ಲ ಸೊ ಒಬ್ಬ ಪಾರ್ಟ್ನರ್ ಅಂತ ಹೇಳಿ ಅಕ್ಸೆಪ್ಟ್ ಮಾಡಬೇಕು ಅಂತ ಹೇಳಿದ್ರೆ ಅವ್ರೇನು ಮಾಡಬೇಕು ಅಂದರೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನೇನಿರುತ್ತೋ ಕಂಪ್ನಿನಿ ಅದಕ್ಕೆಲ್ಲ ಅಗ್ರಿಮೆಂಟ್ ಅನ್ನೋದನ್ನ ಮಾಡಿ ಒಂದು ಸ್ಟೀಲ್ ಸ್ಟ್ಯಾಂಪ್ ಅನ್ನೋದನ್ನ ಆಗಿದೆ ಮಾತ್ರ ಅವನ್ನ ನಾವು ಪಾರ್ಟ್ನರ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ ಅಗ್ರಿಮೆಂಟ್ ಬಿಟ್ವೀನ್ ದ ಪಾರ್ಟ್ನರ್ಸ್ ಕ್ಯಾನ್ ಬಿ ಓರಲ್ ಆರ್ ಇನ್ ರಿಟರ್ನ್ ಫಾರ್ಮ್ ಸೊ ಇಲ್ಲಿ ಪಾರ್ಟ್ನರ್ಸ್ ಅಂತ ಹೇಳಿ ಓರಲ್ ಫಾರ್ಮಲ್ಲೂ ಇರ್ಬೋದು ಅಥವಾ ರಿಟರ್ನ್ ಫಾರ್ಮಲ್ಲರೂ ಇರಲೇಬೇಕು ಅವ್ರು ಪಾ ಪಾರ್ಟ್ನರ್ಸ್ ಈ ಕಂಪ್ನಿಗೆ ಅಂತ ಹೇಳಿ ದ ಲ್ಯಾಬಿಲಿಟಿ ಆಫ್ ದ ಪಾಸ್ ಪಾರ್ಟ್ನರ್ ಈಸ್ ಅನ್ಲಿಮಿಟೆಡ್ ಸೊ ಇಲ್ಲಿ ಲ್ಯಾಬ್ಲಿಟಿ ಅನ್ನೋದು ಪಾರ್ಟ್ನರ್ಸ್ ಎಲ್ಲ ಪಾರ್ಟ್ನರ್ಸ್ ಕೂಡ ಅನ್ಲಿಮಿಟೆಡೇ ಇರುತ್ತೆ ಲಿಮಿಟೆಡ್ ಲ್ಯಾಬಿಲಿಟಿ ಇರಲ್ಲ ದ ಪಿ ಅಂಡ್ ಎಲ್ ಅಕೌಂಟ್ ಆಫ್ ದ ಬಿಸ್ನೆಸ್ ಮಸ್ಟ್ ಬಿ ಶೇರ್ಡ್ ಬೈ ದಿ ಆಲ್ ದ ಪಾರ್ಟ್ನರ್ಸ್ ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಏನು ಬಿಸ್ನೆಸ್ಸಲ್ಲಿ ಅಲ್ಲಿ ಪ್ರಿಪೇರ್ ಮಾಡ್ತಾರೋ ಸೊ ಅದನ್ನ ಎಲ್ಲ ಪಾರ್ಟ್ನರ್ಸ್ ಜೊತೆಗೂ ಶೇರ್ ಮಾಡಬೇಕು ಅಂತ ಹೇಳಿ ಹೇಳ್ತಿದ್ದಾರೆ ಸೊ ಇಲ್ಲಿಗೆ ಫೀಚರ್ಸ್ ಅನ್ನೋದು ಕಂಪ್ಲೀಟ್ ಆಗುತ್ತೆ ಇನ್ನು ನೆಕ್ಸ್ಟ್ ಟಾಪಿಕ್ ನಾವು ನೋಡೋದಾದ್ರೆ ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ನಾವು ನೋಡೋದಾದ್ರೆ ಲಿಮಿಟೆಡ್ ಲ್ಯಾಬ್ಲಿಟಿ ಪಾರ್ಟ್ನರ್ ಸೊ ಯಾರನ್ನ ನಾವು ಲಿಮಿಟೆಡ್ ಲ್ಯಾಬಿಲಿಟಿ ಪಾರ್ಟ್ನರ್ ಅಂತೀವಿ ಅಂದರೆ ಇಟ್ ಈಸ್ ಆಲ್ಸೋ ನೋನ್ ಆಸ್ ಅ ಲಿಮಿಟೆಡ್ ಲ್ಯಾಬಿಲಿಟಿ ಕಂಪನಿ ಈಸ್ ಅ ಪಾರ್ಟ್ನರ್ಶಿಪ್ ಫರ್ಮ್ ಇನ್ ವಿಚ್ ಸೇ ಸಮ್ ಆರ್ ಆಲ್ ಪಾರ್ಟ್ನರ್ಸ್ ಹ್ಯಾವ್ ಅ ಲಿಮಿಟೆಡ್ ಲ್ಯಾಬ್ಲಿಟಿ ಇಟ್ ಹ್ಯಾಸ್ ಎಲಿಮೆಂಟ್ಸ್ ಆಫ್ ಬೋತ್ ಪಾರ್ಟ್ನರ್ಶಿಪ್ ಆ್ಯಂಡ್ ದ ಕಂಪನಿ ಸೊ ಇಲ್ಲಿ ಲಿಮಿಟೆಡ್ ಲ್ಯಾಬಿಲಿಟಿ ಪಾರ್ಟ್ನರ್ಶಿಪ್ಪಲ್ಲಿ ಎಲ್ಲ ಪಾರ್ಟ್ನರ್ಸ್ನ ಒಂದು ಲ್ಯಾಬಿಲಿಟಿ ಏನಿರುತ್ತೆ ಅದು ಯಾವಾಗಲೂ ಲಿಮಿಟೆಡೇ ಇರುತ್ತೆ ಸೊ ಇದೊಂದು ಟೈಪ್ ಆಫ್ ಪಾರ್ಟ್ನರ್ಶಿಪ್ ಇದನ್ನು ನಾವು ಇನ್ನೊಂದು ನೇಮಲ್ಲಿ ಏನಂತ ಕರಿಬೋದು ಅಂದರೆ ಎಲ್ ಎಲ್ ಪಿ ಅಂತ ಹೇಳಿ ಕರಿಬೋದು ಲಿಮಿಟೆಡ್ ಲ್ಯಾಬಿಲಿಟಿ ಪಾರ್ಟ್ನರ್ಸ್ ಅಂತಲೇ ಹೇಳಿ ಕರಿಬೋದು ಸೊ ಇಲ್ಲಿರೋ ಪಾರ್ಟ್ನರ್ಸು ಎಲ್ಲ ಪಾರ್ಟ್ನರ್ಸ್ದು ಬೇಕಾದ್ರೆ ಲಿಮಿಟೆಡ್ ಲ್ಯಾಬಿಲಿಟಿ ಇರ್ಬೋದು ಅಂದರೆ ಸ್ವಲ್ಪ ಜನ ಆದರೆ ಲಿಮಿಟೆಡ್ ಲ್ಯಾಬಿಲಿಟಿ ಇದ್ದೇ ಇರುತ್ತೆ ಓಕೆನಾ ಇನ್ನು ಅದೇ ಫೀಚರ್ಸ್ ಆಫ್ ಲಿಮಿಟೆಡ್ ಲ್ಯಾಬಲಿಟಿ ಪಾರ್ಟ್ನರ್ಸ್ನ ನಾವು ನೋಡೋದಾದ್ರೆ ಲಿಮಿಟೆಡ್ ಲ್ಯಾಬಿಲಿಟಿ ಪಾರ್ಟ್ನರ್ಸ್ ಇಸ್ ಅ ಬಾಡಿ ಕಾರ್ಪೊರೇಟ್ ಆ್ಯಂಡ್ ಲೀಗಲ್ ಎಂಟಿಟಿ ಸಪ್ರೇಟ್ ಫ್ರಮ್ ಇಟ್ಸ್ ಪಾರ್ಟ್ನರ್ಸ್ ಅಂದರೆ ಇಲ್ಲಿ ಲಿಮಿಟೆಡ್ ಲಾಬ್ಲಿಟಿ ಅನ್ನೋದೇನು ಅಂದರೆ ಒಂದು ಬಾಡಿ ಕಾರ್ಪೊರೇಟ್ ಅಂದರೆ ಇಲ್ಲಿ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಲಿಮಿಟೆಡ್ ಪ ಪಾರ್ಟ್ನರ್ಸ್ ಅನ್ನೋದು ಕೂಡ ಕಂಪ್ನಿ ಆ್ಯಕ್ಟ್ ಅಂಡರ್ ರಿಜಿಸ್ಟರ್ ಆಗಿರಲೇಬೇಕಾಗುತ್ತೆ ಸೊ ರಿಜಿಸ್ಟರ್ ಆಗಿದ್ರೆ ಮಾತ್ರ ಅವನ್ನ ನಾವು ಲಿಮಿಟೆಡ್ ಲ್ಯಾಬಿಲಿಟಿ ಪಾರ್ಟ್ನರ್ಸ್ ಅಂತ ಹೇಳಿ ಕರಿತೀವಿ ಆ್ಯಂಡ್ ಇಟ್ ಈಸ್ ರೆಗ್ಯುಲೇಟೆಡ್ ಬೈ ಲಿಮಿಟೆಡ್ ಲ್ಯಾಬಿಲಿಟಿ ಪಾರ್ಟ್ನರ್ಸ್ ಆ್ಯಕ್ಟ್ ಟು ತೌಸಂಡ್ ಏಯ್ಟ್ ಅಂದರೆ ಎಲ್ ಎಲ್ ಪಿ ಆ್ಯಕ್ಟ್ ಯಾವುದು ಅಂದರೆ ಟು ತೌಸಂಡ್ ಏಯ್ಟ್ ಆ್ಯಕ್ಟ್ ಅಂಡರ್ ಬರುತ್ತೆ

ಸೊ ಇಟ್ ಹ್ಯಾಸ್ ಫೀಚರ್ಸ್ ಆಫ್ ಬೋತ್ ಕಾರ್ಪೊರೇಟ್ ಆ್ಯಂಡ್ ಪಾರ್ಟ್ನರ್ಶಿಪ್ ಸೊ ಇಲ್ಲಿ ಯಾವುದಾದ್ರು ಕಂಪನಿ ಎಲ್ ಎಲ್ ಪಿನ ಫಾಲೋ ಮಾಡ್ತಿದೆ ಅಂದರೆ ಅವ್ರ ಕಂಪನಿ ನೇಮ್ ಜೊತೆಗೆ ಎಲ್ ಎಲ್ ಪಿನ ಸ ಯೂಸ್ ಮಾಡಬೇಕು ಆ್ಯಂಡ್ ಈ ಥರ ಏನಾದ್ರು ಫೀಚರ್ಸ್ ಆಫ್ ಬೋತ್ ಕಾರ್ಪೊರೇಟ್ ಆ್ಯಂಡ್ ಪಾರ್ಟ್ನರ್ಶಿಪ್ ಇರುತ್ತೆ ಸೊ ಇದನ್ನ ನಾವು ಸಿಂಪಲ್ ಆಗಿ ಹೇಳೋದಾದ್ರೆ ಲಿಮಿಟೆಡ್ ಲಾಬಿಲಿಟಿ ಫೀಚರ್ಸ್ನೂ ಸಿಂಪಲ್ ಆಗಿ ಹೇಳೋದಾದರೆ ಸೊ ಇಲ್ಲಿ ರಿಜಿಸ್ಟ್ರೇಷನ್ ಅನ್ನೋದು ಕಂಪಲ್ಸರಿ ಆಗಿರ್ಲೇಬೇಕಾಗುತ್ತೆ ಎಲ್ ಎಲ್ ಪಿ ಆ್ಯಕ್ಟ್ ಯಾವುದು ಅಂದರೆ ಟು ತೌಸಂಡ್ ಏಯ್ಟು ಆ್ಯಂಡ್ ಎಕ್ಸಿಸ್ಟೆನ್ಸ್ ಅನ್ನೋದು ಲಿಮಿಟೆಡ್ ಲಾಬಿಲಿಟಿ ಪಾರ್ಟ್ನರ್ಸ್ ಎಕ್ಸಿಸ್ಟೆನ್ಸ್ ಅನ್ನೋದು ಕಂಟಿನ್ಯೂಸ್ ಆಗಿರಬೇಕಾಗುತ್ತೆ ನೆಕ್ಸ್ಟ್ ಯಾವುದೇ ಒಂದು ಕಂಪನಿ ಎಲ್ ಎಲ್ ಪಿನ ಫಾಲೋ ಮಾಡ್ತಿದೆ ಅಂದರೆ ಅವ್ರು ಏನು ಮಾಡಬೇಕು ಅಂದರೆ ಕಂಪ್ನಿ ನೇಮ್ ಜೊತೆ ಅಥವಾ ಒಂದು ಪಾರ್ಟ್ನರ್ಸ್ ನೇಮ್ ಜೊತೆಗೆ ಎಲ್ ಎಲ್ ಪಿನ ಸಫಿಕ್ಸ್ ಆಗಿ ಯೂಸ್ ಮಾಡಬೇಕಾಗುತ್ತೆ ಸೊ ಇಷ್ಟು ಕೂಡ ಫೀಚರ್ಸ್ ಆಫ್ ಲಿಮಿಟೆಡ್ ಲ್ಯಾಬಿಲಿಟಿ ಪಾರ್ಟ್ನರ್ಸ್ ಅಂತ ಹೇಳಿ ಇನ್ನು ನಾವು ನೆಕ್ಸ್ಟ್ ಟಾಪಿಕ್ ನೋಡೋದಾದರೆ ಸೊ ನೆಕ್ಸ್ಟ್ ಟಾಪಿಕ್ ನೀವು ನೋಡೋದಾದರೆ ಡಿಫ್ರೆನ್ಸ್ ಬಿಟ್ವೀನ್ ಪಾರ್ಟ್ನರ್ಶಿಪ್ ಆ್ಯಂಡ್ ಲಿಮಿಟೆಡ್ ಲ್ಯಾಬಿಲಿಟಿ ಪಾರ್ಟ್ನರ್ಶಿ ಸೊ ಇವೆರಡಕ್ಕೂ ಡಿಫ್ರೆನ್ಸ್ ಏನೇನು ಅಂದರೆ ಪಾರ್ಟ್ನರ್ಶಿಪ್ಗೂ ಈ ಲಿಮಿಟೆಡ್ ಲ್ಯಾಬಿಲಿಟಿ ಪಾರ್ಟ್ನರ್ಸ್ಗೂ ಡಿಫ್ರೆನ್ಸ್ ಏನು ಅಂದರೆ ಪಾರ್ಟ್ನರ್ಶಿಪ್ ಆ್ಯಕ್ಟ್ ಬಂದುಬಿಟ್ಟು ನೈನ್ಟೀನ್ ಥರ್ಟಿ ಟು ಲಿಮಿಟೆಡ್ ಲ್ಯಾಬಿಲಿಟಿ ಆಕ್ಟ್ ಯಾವುದು ಅಂದರೆ ಟು ತೌಸಂಡ್ ಏಯ್ಟ್ ಸೊ ಇದನ್ನು ನೀವು ಗ್ಯಾಪ್ನ ಇಟ್ಕೊಳ್ಳಿ ಕೊಡಿ ಪಾರ್ಟ್ನರ್ಶಿಪ್ ಆ್ಯಕ್ಟ್ ಯಾವುದು ನೈನ್ಟೀನ್ ಥರ್ಟಿ ಟು ಲಿಮಿಟೆಡ್ ಲಾಬಿಲಿಟಿ ಪಾರ್ಟ್ನರ್ಸ್ ಆ್ಯಕ್ಟ್ ಯಾವುದು ಟು ತೌಸಂಡ್ ಏಯ್ಟ್ ಓಕೆನಾ ನೆಕ್ಸ್ಟ್ ರಿಜಿಸ್ಟ್ರೇಷನ್ ಇಸ್ ಆಪ್ಷನಲ್ ರಿಜಿಸ್ಟ್ರೇಷನ್ ಇಸ್ ಕಂಪಲ್ಸರಿ ಸೊ ಪಾರ್ಟ್ನರ್ಶಿಪ್ಪಲ್ಲಿ ರಿಜಿಸ್ಟ್ರೇಷನ್ ಅನ್ನೋದು ಆಪ್ಷನಲ್ ಆಗಿರುತ್ತೆ ನಿಮಗೆ ಬೇಗ ಮಾಡಿಸಿದ್ರೆ ಇಲ್ಲ ಅಂದರೆ ಏನು ಇಶ್ಯೂ ಇಲ್ಲ ಬಟ್ ಮಾಡಿಸ್ಬೇಕು ಬಟ್ ಇಲ್ಲೇನು ಅದೇ ಕಂಪಲ್ಸರಿ ಮಾಡಿಸ್ಲೇಬೇಕಾಗುತ್ತೆ ಒಂದು ರಿಜಿಸ್ಟ್ರೇಷನ್ ಅನ್ನೋದು ನೆಕ್ಸ್ಟ್ ಪಾರ್ಟ್ನರ್ಶಿಪ್ ಫಾರ್ಮ್ ಇಸ್ ಕ್ರಿಯೇಟೆಡ್ ಬೈ ಕನ್ ಕಾಂಟ್ಯಾಕ್ಟ್ ಲಿಮಿಟೆಡ್ ಲಾಬಿಲಿಟಿ ಇಸ್ ಕ್ರಿಯೇಟೆಡ್ ಬೈ ಲಾ ಸೊ ಇಲ್ಲಿ ನಾವು ಹೇಳ್ದಂಗೆ ಇಲ್ಲಿ ಆಪ್ಷನಲ್ ಆಗಿರುತ್ತೆ ರಿಜಿಸ್ಟ್ರೇಷನ್ ಅನ್ನೋದು ಸೊ ಇದು ಕಾಂಟ್ಯಾಕ್ಟ್ ಮೂಲಕ ಇವಾಗ ನಾನು ಮತ್ತು ಯಾರೋ ಬಿಸ್ನೆಸ್ನ ಮಾಡ್ತಿದ್ದೀವಿ ಅಂದ್ಕೊಳ್ಳಿ ಸೊ ನಾವು ಇಬ್ಬರು ಏನು ಮಾಡ್ತೀವಿ ಅಂದರೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಬಿಸ್ನೆಸ್ ಅನ್ನೋದನ್ನ ಮಾಡ್ತೀವಿ ಇಲ್ಲಿ ಯಾರೋ ಒಬ್ಬ ಥರ್ಡ್ ಪಾರ್ಟಿ ಎಂಟ್ರಿ ಇರೋಲ್ಲ ಬಟ್ ಲಿಮಿಟೆಡ್ ಲಯಾಬಿಲಿಟಿ ಪಾರ್ಟ್ನರ್ಶಿಪ್ಪಲ್ಲಿ ಹೆಂಗೆ ಅಂದರೆ ಗೌರ್ಮೆಂಟ್ ಅಥವಾ ಲಾ ಕಡೆಯಿಂದ ಕಂಪಲ್ಸರಿ ರಿಜಿಸ್ಟ್ರೇಷನ್ ಆಗಲೇಬೇಕು ಆ್ಯಂಡ್ ಒಂದು ಲಾ ಮೂಲಕ ಒಂದು ಲಿಮಿಟೆಡ್ ಲಾಬಿಲಿಟಿ ಪಾರ್ಟ್ನರ್ಶಿಪ್ ಅನ್ನೋದು ಕ್ರಿಯೇಟ್ ಆಗುತ್ತೆ ನೆಕ್ಸ್ಟ್ ಇಟ್ ಡಸ್ ನಾಟ್ ಹ್ಯಾವ್ ಸಪ್ರೇಟ್ ಲೀಗಲ್ ಎಂಟಿಟಿ ಇಟ್ ಹ್ಯಾಸ್ ಅ ಸಪ್ರೇಟ್ ಲೀಗಲ್ ಎಂಟಿಟಿ ಸಪ್ರೇಟ್ ಫ್ರಮ್ ಹಿಟ್ಸ್ ಪಾರ್ಟ್ನರ್ಸ್ ಸೊ ಇಲ್ಲಿ ಪಾರ್ಟ್ನರ್ಶಿಪ್ಪಲ್ಲಿ ಸಪ್ರೇಟ್ ಲೀಗಲ್ ಎಂಟಿಟಿ ಅನ್ನೋದಿರೋಲ್ಲ ಬಟ್ ಲಿಮಿಟೆಡ್ ಲಾಬಿಲಿಟಿ ಅಲ್ಲಿ ಸಪ್ರೇಟ್ ಲೀಗಲ್ ಎಂಟಿಟಿ ಅನ್ನೋದು ಇರುತ್ತೆ ಆ್ಯಂಡ್ ಇಟ್ ಈಸ್ ಸಪ್ರೇಟ್ ಫ್ರಮ್ ಆಲ್ ದಿ ಪಾರ್ಟ್ನರ್ಸ್ ಅಂತಲೂ ಹೇಳ್ಬೋದು ಓಕೆನಾ ನೆಕ್ಸ್ಟ್ ಈ ಡಸ್ ನಾಟ್ ಹ್ಯಾವ್ ಎನಿ ಪರ್ಪೆಕ್ಚುಯಲ್ ಸಕ್ಸೇಷನ್ ಇಟ್ ಹ್ಯಾಸ್ ಅ ಪರ್ಪೆಕ್ಚುಯಲ್ ಸಕ್ಸೇಷನ್ ಸೊ ಇಲ್ಲಿ ಪಾರ್ಟ್ನರ್ಶಿಪ್ ರಿಜಿಸ್ಟರ್ ಆಗದೇ ಇರೋ ರೀಸನ್ ಇಂದ ಇಲ್ಲಿ ಪರ್ ಪರ್ಪೆಕ್ಚುಯಲ್ ಸಕ್ಸೆಷನ್ ಅನ್ನೋದಿರಲ್ಲ ಕಾಮನ್ ಸೀಲ್ ಅನ್ನೋದಿರಲ್ಲ ಸಪ್ರೇಟ್ ಲೀಗಲ್ ಎಂಟಿಟಿ ಅನ್ನೋದಿರಲ್ಲ ಬಟ್ ಅದೇ ನಾವು ಲಿಮಿಟೆಡ್ ಲ್ಯಾಬರಿಟಿ ಪಾರ್ಟ್ನರ್ಸ್ನ ನೋಡೋದಾದ್ರೆ ಸಪ್ರೇಟ್ ಲೀಗಲ್ ಎಂಟಿಟಿ ಅನ್ನೋದು ಇರುತ್ತೆ ಕಾಮನ್ ಸೀಲ್ ಅನ್ನೋದು ಇರುತ್ತೆ ಆ್ಯಂಡ್ ಪರ್ಪೆಕ್ಚುಯಲ್ ಸಕ್ಸೆಷನ್ ಕೂಡ ಇರುತ್ತೆ ಓಕೆನಾ ನೆಕ್ಸ್ಟ್ ಲ್ಯಾಬ್ಲಿಟಿ ಆಫ್ ದ ಪಾರ್ಟ್ನರ್ ಈಸ್ ಅನ್ಲಿಮಿಟೆಡ್ ಲ್ಯಾಬಿಲಿಟಿ ಆಫ್ ಪಾರ್ಟ್ನರ್ ಈಸ್ ಲಿಮಿಟೆಡ್ ಸೊ ಇಲ್ಲಿ ಲ್ಯಾಬ್ಲಿಟಿ ಆಫ್ ಪಾರ್ಟ್ನರ್ ಏನಾಗಿರುತ್ತೆ ಅಂದರೆ ಅನ್ಲಿಮಿಟೆಡ್ ಇರುತ್ತೆ ಸೊ ಇಲ್ಲಿ ಲಿಮಿಟೆಡ್ ಲ್ಯಾಬಲಿಟೀಸ್ ಅನ್ನೋದು ಇರಲ್ಲ ಬಟ್ ವೆರ್ ಆಸ್ ಇನ್ ಲಿಮಿಟೆಡ್ ಲ್ಯಾಬ್ಲಿಟಿ ಪಾರ್ಟ್ನರ್ಸಲ್ಲಿ ಲಿಮಿಟೆಡ್ ಒಂದು ಲ್ಯಾಬ್ಲಿಟಿ ಅನ್ನೋದು ಯಾವಾಗಲೂ ಕೂಡ ಲಿಮಿಟೆಡ್ ಇರುತ್ತೆ ಸೊ ಇಷ್ಟು ಕೂಡ ಒಂದು ಡಿಫ್ರೆನ್ಸ್ ಆಗಿರುತ್ತೆ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬೇರೆಯೊಂದು ಟಾಪಿಕ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಥ್ಯಾಂಕ್ ಯು ಗೈಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್